ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಶಾಂತ್ ನಟನ, ಸಿನಿ ಹಾಗೂ ಕಿರುತೆರೆಯ ಕಲಾವಿದ. ಹೆಗ್ಗದ್ದೆ ಸ್ಟುಡಿಯೋಸ್ನ ಯೂಟ್ಯೂಬಲ್ಲಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮ್ಮದು ಲವ್ ಸ್ಟೋರಿ ಎಲ್ಲ ನಂದೊಂದು ಸ್ವಲ್ಪ ನನ್ನ ಜೀವನದಲ್ಲಿ ಎಲ್ಲ ಅಡ್ವಾನ್ಸ್ ಸ್ಥಿತಿ ಆಗಲಿಲ್ಲ ಅಂದರೆ ಮನುಷ್ಯನೇ ಇಲ್ಲ. 30-35 ಆದಮೇಲೆ ಅವಳು 20 ವಯಸ್ಸು ಹುಡುಗಿ ಥರ ಇರಲ್ಲ, ಬಟ್ ಸ್ಟಿಲ್ ಯು ಕೀಪ್ ಲವಿಂಗ್ ಅಂತ. ಈ ಪ್ರೀತಿ ನೀವು ಕೇಳ್ತಿರೋ ಪ್ರೀತಿ ಏನು ನನಗೆ ಅರ್ಥ ಆಯಿತು. ಆ ಪ್ರೀತಿ ನನಗೂ ಆಗಿತ್ತು, ಅದು ಹೈಸ್ಕೂಲಲ್ಲೇ ಆಯಿತು. ಈ ಹಣಕಾಸು ಸಂಪಾದನೆ ಮಾಡಿ ಒಂದು ಲೆವೆಲ್ ಎಲ್ಲ ಸೆಟ್ಲ್ ಆಗ್ಬಿಡೋಣಯ್ಯ ಅಂತ ನಾ ಮೈನಿಂಗ್ ಫೀಲ್ಡ್ಗೆ ಎಂಟ್ರ್ ಆಗಿ ಅಲ್ಲಲ್ಲಿ ಹಿಂಗೆ ಹೊಡೆದ್ರೆ ಹಿಂಗೆ ನೋಡಿದ ತಕ್ಷಣ ಎಷ್ಟು ಗ್ರೇಡ್ ಅದು ಅಂತ ಹೇಳ್ಬಿಡ್ತಿದ್ದೆ. ಐರನ್ ಇದರಲ್ಲಿ ಎಷ್ಟಿದೆ, ಮಣ್ಣು ಎಷ್ಟಿದೆ. ಊರವ್ರನ್ನೆಲ್ಲ ಅವ್ರಿಗೇನೋ ಒಂದು ಕೊಟ್ಬಿಟ್ಟು ಖಾಲಿ ಮಾಡಿಸಿದ್ರು ಅನ್ನೋದೆಲ್ಲ ನಮ್ಮ ಕಿವಿಗೆ ಬಿದ್ದಿತ್ತು. ಹಂಸಲೇಖ ಅವ್ರು ಬಂದ ಮೇಲೆ ಏನಾಗೋಯ್ತು ಅಂದರೆ ಅವರೇ ಲಿರಿಕ್ ಬರೆಯೋದು. ಹಾಗಾಗಿ ಮತ್ತೆ ಮನೋಹರ್ ಅವರೇ ಲಿರಿಕ್ ಬರೆಯೋದು. ಒಂದು, ನೀವು ಕೆಲವು ಕುತೂಹಲದಿಂದ ಕೇಳಿದ್ದೀರ ಪ್ರಶ್ನೆಗಳು. ಎರಡನೇದು, ನನಗೆ ಗೊತ್ತಾ ಅಂತ ತಿಳ್ಕೊಳ್ಳೋಕೆ ನೀವು ಕೇಳಿದ್ದೀರಿ. ಈ ಆಧ್ಯಾತ್ಮದಲ್ಲಿ ಏನಿದೆ ಅಂದರೆ ಕೇಳ್ತೀನಿ ಕೇಳಿ. ಎರಡು ಆಯಾಮ ಇನ್ನೊಬ್ಬರು ಒಂದು ಫ್ರೀ ಟಾಕ್ ಅಂತ, ಅವ್ರ ಹೆಸರು ಏನಂತ ಕರೆಕ್ಟಾಗಿ ಗೊತ್ತಿಲ್ಲ, ಫ್ರೀ ಟಾಕ್ ಅಂತ ಇದೆ. ಬಟ್ ಅವರು ತುಂಬ ಫನ್ನಿ ಆಗಿ ಕೇಳಿದ್ದಾರೆ ನಿಮಗೊಂದು ಪ್ರಶ್ನೆ. ನಿಮಗೆ ಪ್ರೀತಿ ಆಗಿದೆಯಾ, ಎಂದಾದರೂ ನೀವು ಲವ್ ಮಾಡಿದರೆ ನಿಮ್ಮ ಲವ್ ಸ್ಟೋರಿಯ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ. ಪ್ರೀತಿ ಆಗದೇ ಇರೋಕ್ಕೆ ನಾನು ಮನುಷ್ಯ ಅಲ್ ಮನುಷ್ಯನೇ ಅಲ್ವಾ. ಮರಗಳಿಗೆ ಗೊತ್ತು ಪ್ರೀತಿ ಆಗುತ್ತೆ. ಓಕೆ, ಪ್ರಕೃತಿ ಎಲ್ಲರೂ ಪ್ರೀತಿ ಮಾಡುತ್ತೆ. ಹೌದು, ನಮ್ಮದು ಲವ್ ಸ್ಟೋರಿ ಎಲ್ಲ ನಂದೊಂದು ಸ್ವಲ್ಪ ನನ್ನ ಜೀವನದಲ್ಲಿ ಎಲ್ಲ ಅಡ್ವಾನ್ಸು. ಈ ನಾ ಎಲ್ಲ ಮುಂತೆ ಹೈಸ್ಕೂಲ್ ಲೆವೆಲಲ್ಲೇ ಅದು ಕ್ರಶ್ ಅಂತ ಆಗಿ ಹೈಸ್ಕೂಲ್ ಲೆವೆಲಲ್ಲಿ ನಾನು ಹೈಸ್ಕೂಲಲ್ಲಿ ಆಲ್ರೆಡಿ ಸೆಲೆಬ್ರಿಟಿ ಥರ ಇದ್ನಲ್ಲ, ಹಾಡೆಲ್ಲ ಹೇಳ್ಕೊಂಡು ಸ್ವಲ್ಪ ಪಾಪ್ಯುಲರ್ ಇದ್ದೆ ಸ್ಕೂಲಲ್ಲಿ. ಆ ಟೈಮಲ್ಲೇ ಪ್ರೀತಿ ಆಗಿತ್ತು. ಮೆಚೂರ್ಡ್ ಲವ್ ಅಲ್ಲ ಅವೆಲ್ಲ, ಅವನ್ನ ಯು ಕ್ಯಾನ್ ಕಾಲ್ ಇಟ್ ಆಸ್ ಅಡಾಲಸೆಂಟ್ ಲವ್ ಅಂತ ಕರೀತಾರೆ. ಆ ವಯಸ್ಸಲ್ಲಿ ಬರೋ ಒಂದು ಆಕರ್ಷಣೆ. ಹೌದು, ಅದರದ್ದು ಒಂದು ಒಂದು ಕುತೂಹಲಕಾರಿಯಾದ ಕಥೆನೇ ಅದು. ನೋಡೋಣ ಯಾವತ್ತು ಅದನ್ನು, ಒಂದಿವಸ ಆ ಕಥೆನೂ ಹೇಳ್ತೀನಿ ಖಂಡಿತ. ಅವತ್ತು ಒಂದಿವಸ ಆ ಕಥೆ ಹೇಳ್ತೀನಿ. ಪ್ರೀತಿ ಆಗಲಿಲ್ಲ ಅಂದರೆ ಮನುಷ್ಯನೇ ಇಲ್ಲ. ಹೌದು, ಪ್ರೀತಿ ಆಗಿರುತ್ತೆ. ಬಟ್ ಡೈಮೆನ್ಷನ್ ಆಫ್ ದ ಪ್ರೀತಿ ಏನಾಗುತ್ತೆ ಅಂದರೆ, ನಿಮಗೆ ಆಫ್ಟರ್ 50 ಇಯರ್ಸು ಅದು ಬೇರೆ ಸ್ವರೂಪ. ಹೌದು, ನಾವು ಒಬ್ಬ ವ್ಯಕ್ತಿಯನ್ನು ಮಾತ್ರ ಪ್ರೀತಿ ಮಾಡ್ತೀವಿ 20ರಲ್ಲಿ. ವ್ಯಕ್ತಿಯನ್ನಕ್ಕಿಂತ ದೇಹನ ಪ್ರೀತಿ ಮಾಡ್ತಾ ಇರ್ತೀವಿ. ಈ 18-20 ಆಗೋದಿದೆಯಲ್ಲ, ಅದು ವ್ಯಕ್ತಿತ್ವದ ಮೇಲೆ ಆಗೋ ಪ್ರೀತಿಗಳಲ್ಲ, ದೇಹದ ಮೇಲೆ ಆಗೋ ಪ್ರೀತಿ. ಹೌದು, ಸತ್ಯ. ಆಮೇಲೆ ಅದು 30-35 ಬರೋಷ್ಟು ಸ್ವಲ್ಪ ವ್ಯಕ್ತಿತ್ವದ ಮೇಲೆ, ಅದು ಮದುವೆ ಆದಮೇಲೆ ಅವರು 30-35 ಒಂದು ಸ್ವಲ್ಪ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತೆ, ಫಿಸಿಕಲ್ ಇಂಪಾರ್ಟೆಂಟ್ ಆಗಲ್ಲ. ಅದು 30-35 ಆದಮೇಲೆ ಅವಳು 20 ವಯಸ್ಸು ಹುಡುಗಿ ಥರ ಇರಲ್ಲ, ಬಟ್ ಸ್ಟಿಲ್ ಯು ಕೀಪ್ ಲವಿಂಗ್ ಹರ್. ಅಲ್ಲಿ ಮೆಚೂರಿಟಿಗೆ ಅದು ಶಿಫ್ಟ್ ಆಗುತ್ತೆ. 50 ವಯಸ್ಸು ಆದಮೇಲೆ ಅದೇನಾಗುತ್ತೆ ಅಂದರೆ ಎಮೋಷ್ನಲ್ ಲವ್ ಆಗೋದು. 50-55 ಆದಮೇಲೆ ಅದು ಏನಾಗುತ್ತೆ, ಹೆಂಡತಿ ಅನ್ನೋಳು ಅಥವಾ ಪ್ರೀತಿಸಿದವಳನ್ನ ದೈಹಿಕವೂ ಬಿಟ್ಟು ಮಾನಸಿಕವಾಗಿಯೂ ಬಿಟ್ಟು, ಅಂದರೆ ಮನಸ್ಸು ಮಾನಸಿಕವಾಗಿ ಅಂದರೆ ಕೆಲವರಿಗೆ ಮೈನಸ್ ಪಾಯಿಂಟ್ಗಳಿರುತ್ತೆ, ಕೆಲವರಿಗೆ ಕೆಲವರು ಏನೋ ಮಾಡೋದೆಲ್ಲ ಇಷ್ಟ ಆಗಲ್ಲ. ಗಂಡ ಹೆಂಡತಿಗಳಲ್ಲಿ ವಾದಗಳು ನಡೀತಾ ಇರೋದು ನೋಡ್ತಾ ಇರ್ತೀವಿ. ಹೌದು, ಅದು ಯಾಕೆ ಹಂಗೆ ಆಗ್ತಿರುತ್ತೆ ಅಂತಂದರೆ ಅವ್ರಿನ್ನೂ ಮೆಂಟಲಿ ಜೆಲ್ ಆಗಿರಲ್ಲ. ಆ ಎಮೋಷ್ನಲಿ ಜೆಲ್ ಆಗೋದು 50+ ಆಗ್ಬಿಡ್ತು. ಯಾಕೆಂದರೆ ಇಬ್ಬರಿಗೂ ಆಗ ದೈಹಿಕವಾಗಿ ಡ್ರಾಬ್ಯಾಕ್ಸ್ ಇರುತ್ತೆ, ಮೆಂಟಲಿ ಡ್ರಾಬ್ಯಾಕ್ಸ್ ಇರುತ್ತೆ, ಎಮೋಷ್ನಲಿ ಬೇಕೇ ಬೇಕು ಅನ್ನೋ ಒಂದು ಸ್ಥಿತಿಗೆ ಬಂದಿರ್ತಾರೆ. ಸೊ ಆದ್ದರಿಂದ ಅದು ಪ್ರೀತಿ ಅನ್ನೋದು ಅದು ಆಗುತ್ತೆ, ಎಲ್ರಿಗೂ ಆಗೇ ಆಗುತ್ತೆ. ಬಟ್ ಈಗ ತಕ್ಕ ಸಮಯದಲ್ಲಿ ಈ ಕ್ಷಣದಲ್ಲಿ ನನ್ನ ಪ್ರೀತಿ ಅನ್ನೋದು ನಾನು ಇಡೀ ವಿಶ್ವ ಪ್ರೀತಿ ಕಡೆಗೆ ಶಿಫ್ಟ್ ಆಗ್ಬಿಟ್ಟಿದೆ. ನಾನು ಬರೀ ಒಂದು ದೇಹವನ್ನು, ಒಂದು ಮನಸ್ಸನ್ನು, ಒಂದು ಎಮೋಷನನ್ನು ಪ್ರೀತಿ ಮಾಡೋ ಅಷ್ಟಕ್ಕೆ ನಾನು ಸೀಮಿತ ಇಟ್ಕೊಂಡಿಲ್ಲ. ಈಗ ನಾನು ಯೂನಿವರ್ಸಲ್ ಲವ್ ಇದೆಯಲ್ಲ, ಯೂನಿವರ್ಸಲ್ ಪ್ರೀತಿ, ಆ ಕಡೆಗೆ ನಾನು ಪ್ರಯಾಣ ಆಗ್ಬಿಟ್ಟಿದೆ. ಅದು ಯಾವ ಥರ ಡಿವೈನ್ ಲವ್ ಅಂತ ಕರೀತಾರೆ ಅದು. ಅದ್ರ ಬಗ್ಗೆ ಆ ಆಧ್ಯಾತ್ಮದ ವಿಚಾರ ಬಂದಾಗ ಇದು ಹೇಳ್ತೀನಿ. ಈ ಪ್ರೀ ನೀವು ಕೇಳ್ತಿರೋ ಪ್ರೀತಿ ಏನು ನನಗೆ ಅರ್ಥ ಆಯಿತು. ಆ ಪ್ರೀತಿ ನನಗೂ ಆಗಿತ್ತು, ಅದು ಹೈಸ್ಕೂಲಲ್ಲೇ ಆಯಿತು. 2ನೇ ರೀಲ್ 3ನೇ ರೀಲಲ್ಲಿ ಆಗ್ಬಿಟ್ಟು 6ನೇ ರೀಲ್ಗೆ ಕಿತ್ತೋಯ್ತು. ಸೆಕೆಂಡ್ ಹಾಫ್ ಪೂರ್ತಿ ಆದರೆ ಹ್ಯಾಂಗ್ ಓವರಲ್ಲಿ ಬೇರೆ ಯಾವ ಪ್ರೀತಿಗಳು ಕಡೆ ಹೋಗಲಿಲ್ಲ ನಾನು. ಅದರದೊಂದು ಜರ್ನಿ ಇದೆ ಅದು, ಯಾವಾಗಾರ ನೋಡೋಣ ಟೈಮ್ ಆದಾಗ. ಓಕೆ,
ಇನ್ನೊಬ್ಬರು ಹಾಕಿದ್ದಾರೆ ಹರೀಶ್ ಎನ್ ಅಂತ, ಸಂದೂರ್ ಮೈನಿಂಗ್ ಬಗ್ಗೆ ಮಾತಾಡಿ ಅಂತ. ಅದು ನನಗೆ ಎಷ್ಟು ಸೂಕ್ತ ಅಥವಾ ಅದ್ರ ಬಗ್ಗೆ ಎಷ್ಟು? ಇಲ್ಲ, ಅದು ಅವ್ರು ಯಾಕೆ ಕೇಳಿದ್ದಾರೆ ಅಂದರೆ, ನಾನು ಒಂದು ಎಲ್ಲ ಒಂದು ಎರಡು ಮೂರು ಕಡೆ ಮಾತಾಡುವಾಗ ಜರ್ನಲಿ, ಓಕೆ, ಸಂತಾಗ ಮುಂಚೆ ನಾಗರಾವ್ ಆದಮೇಲೆ, ಹಾಂ, ನನಗೆ ನಾಗರಾವ್ ಆದಮೇಲೆ ಸ್ವಲ್ಪ ಸಿನಿಮಾದಲ್ಲಿ ಓಕೆ ಕಷ್ಟ ಆಗೋಯ್ತು. ಓಕೆ, ಮಗಳು ಮತ್ತು ದೈಹಿಕವಾಗಿ ಸಮಸ್ಯೆ ಐತೆ, ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಮಂತ್ಲಿ ಕಮಿಟ್ಮೆಂಟ್ಸು, ಓಕೆ, ಮೆಡಿಕಲ್ ಕಮಿಟ್ಮೆಂಟ್ಸೇ ನನಗೆ ಮತ್ತೆ ಇತ್ತು, ಡಯಾಬಿಟಿಕ್ ಆಗೋಗ್ಬಿಟ್ಟಿದ್ದೆ, ಒಂದು ಟೈಮಲ್ಲೇ ಡಯಾಬಿಟಿಕ್ ಆಗ್ಬಿಟ್ಟಿದ್ದೆ. ಓಕೆ, ಅಲ್ಲಿಂದ ನೆಕ್ಸ್ಟ್ ಮಂತ್ ತಿಂಗಳು ತಿಂಗಳು ಇದೆಲ್ಲ ಇತ್ತಲ್ಲ, ಸೊ ಈ ಹಣಕಾಸು ಸಂಪಾದನೆ ಮಾಡಿ ಒಂದು ಲೆವೆಲ್ ಎಲ್ಲ ಸೆಟ್ಲ್ ಆಗ್ಬಿಡೋಣಯ್ಯ ಅಂತ ನಾನು ಮೈನಿಂಗ್ ಫೀಲ್ಡ್ಗೆ ಎಂಟ್ರ್ ಆಗಿದ್ದೆ. ಓಕೆ, ಆ ಒಂದು ವರ್ಷ ಜರ್ನಿ ಆ ಕ್ಷೇತ್ರ ಸಂಡೂರು ಐರನ್ ಮೈನಿಂಗ್, ಸಂಡೂರು ಒಂದು ಅಷ್ಟೇ ಅಲ್ಲ, ಆಂಧ್ರದಲ್ಲಿ ಕರ್ನಾಟಕದಲ್ಲಿ ಇರೋ ಎಲ್ಲ ಐರನ್ ಅವ್ರ ಮೈನ್ಸು ನೋಡ್ಬಿಟ್ಟಿದ್ದೆ, ಒಂದು ಬಿಟ್ಟಿಲ್ಲ. ಓ, ಒಂದು ಬಿಟ್ಟಿಲ್ಲ. ಓಕೆ, ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದ್ದೆ ನಾನು ಅಂದರೆ, ಕಡಪಾದಲ್ಲಿ ಹೋಗ್ಬೇಕಾದ್ರೆ ಮೈನ್ಸ್ ನೋಡೋಕೆ ಹೋಗೋರೆ ಸುತ್ತಿ ಎತ್ಕೊಂಡು ಹೋಗ್ತಿದ್ದೆ, ಕಲ್ಲಲ್ಲಿ ಹಿಂಗೆ ಹೊಡೆದ್ರೆ ಹಿಂಗೆ ನೋಡಿದ ತಕ್ಷಣ ಎಷ್ಟು ಗ್ರೇಡ್ ಅದು ಅಂತ ಹೇಳ್ಬಿಡ್ತಿದ್ದೆ, ಐರನ್ ಇದರಲ್ಲಿ ಇಷ್ಟಿದೆ, ಮಣ್ಣು ಎಷ್ಟಿದೆ ಅಂತ ಎಲ್ಲ ಗೊತ್ತಾಗ್ತಿತ್ತು. ಮಾಡ್ತಾ 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 ನಿಮಗೆ ಬಂದ್ಬಿಡ. ಓಕೆ, ಕಡಪ ಕಡೆ ಎಲ್ಲ ನಿಮಗೆ 50% ಇರೋದು, 50, 52, 53, 100ಕ್ಕೆ 53% ಐರನ್ ಇದೆ. ಸಂಡೂರು ಹಂಗಲ್ಲ, 80 ಬರುತ್ತೆ. ಸಂಡೂರು ಕಡೆ ನಿಮಗೆ 80, ಅದು ನಾನು ಸಂಡೂರೆಲ್ಲ ಸುತ್ತಬಿಟ್ಟಿದ್ದೀನಿ. ಅದರ ಬೇಸ್ ಮೇಲೆ ನಾನು ಆವಾಗ ಸಂತಾನ್ ಮುಂಬೈ ಪ್ಲ್ಯಾನ್ ಮಾಡಿದ್ದೆ ಶಿವಣ್ಣ. ಆಮೇಲೆ ವಾಪಸ್ ಬಂದೆ, ಬಂದಮೇಲೆ ಸಿನಿಮಾ ಮಾಡೋ ಆಫರ್ ಬಂತು, ಸಂತ ಮಾಡಿದೆ, ಸಂತ ಹಿಟ್ಟಾಯಿತು, ಸಂತ ಹಿಟ್ಟಾದ್ಮೇಲೆ ಏನಾಯಿತು, ನೆಕ್ಸ್ಟ್ ಸಿನಿಮಾ ಏನು ಮಾಡಬೇಕು ಅಂದಾಗ ನನಗಲ್ಲಿ ಅನುಭವ ಇತ್ತಲ್ಲ, ಸಂಡೂರು ಮೈನಿಂಗಲ್ಲಿ ಓಡಾಡಿ ಅಲ್ಲಿ ಏನೇನು ಕರಪ್ಷನ್ ಇದೆ ಗೊತ್ತಿತ್ತು ನನಗೆ. ಓಕೆ, ಒಂದು ಮೈನ್ ಹೆಡ್ಡಿಂದ ಹಿಡಿದು ಗೋವಾ ಇಳಿ ಶಿಪ್ ಒಳಗಡೆ ಪೋರ್ಟಲ್ ಹಾಕೋವರೆಗೂ ಎಲ್ಲೆಲ್ಲಿ ಏನೇನು ಕರಪ್ಷನ್ ಇದೆ, ಯಾರ್ಯಾರು ಇನ್ವಾಲ್ವ್ ಆಗ್ತಾರೆ. ಓಕೆ, ಇದಿಷ್ಟ್ರದ್ದು ಪರಿಚಯ ನಮಗೆ ಇತ್ತು. ಅದು ಯಾವಾಗಂದರೆ ಒಬ್ಬ ಗುಮಾಸ್ತನಿಂದ ಹಿಡಿದು ರಾಜ್ಯದ ಚುಕ್ಕಾಣಿ ಹಿಡಿದವ್ರವರೆಗೂ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ನಮ್ಮ ಕಿವಿಗೆ ಬೀಳೋದು. ಅದು ಎಲ್ಲಿ ದುಡ್ಡಿದ್ರೆ ಅಲ್ಲಿ ಅಂಡರ್ವರ್ಲ್ಡ್ ಇರುತ್ತೆ, ಎಲ್ಲಿ ದುಡ್ಡಿದ್ರೆ ಅಲ್ಲಿ ರಾಜಕಾರಣಿ ಇರ್ತಾನೆ, ಎಲ್ಲಿ ದುಡ್ಡಿದ್ರೆ ಅಲ್ಲಿ ನಮ್ಮಂಥ ಮಾಯಾಬಜಾರ್ಗಳಿರ್ತಾರೆ. ಸೊ ಆದ್ದರಿಂದ ಅಲ್ಲಿ ನಾನು ಗೋವಾದಲ್ಲಿ ಎಲ್ಲ ಸುತ್ತಿದ್ದೀನಿ, ಗೋವಾ ಸುತ್ತಿದ್ದೀನಿ, ಮುಳಿಯಾರ್ ಸೆಕ್ಟರ್ ಸುತ್ತಿದ್ದೀನಿ, ಕೆ ಬಿ ಕ್ರಾಸ್ ಹತ್ರ ಜಾನ್ ಮೈನ್ಸ್ ಅಂತಿದೆ, ಅಲ್ಲೆಲ್ಲ ಬಂದು 45-48 ಗ್ರೇಡ್ ಬರುತ್ತೆ. ನಮಗೆ ಜಾಗಗಳು ಕೇಳಿಬಿಟ್ರೇ ಎಲ್ಲ ಏನೇನು ಗ್ರೇಡು ಅಂತ ಗೊತ್ತು ಐರನ್ ಅದು. ಸೊ ಅದರ ಒಂದು ಬ್ಯಾಕ್ ಡ್ರಾಪಲ್ಲಿ ಅವರು ಸಂಡೂರು ಮೈನ್ಸ್ ಬಗ್ಗೆ ಹೇಳಿ ಅಂತ ನಾನು ಕೇಳಿರೋ ಕಾರಣ. ಅದಕ್ಕೆ ಅವ್ರಿಗೂ ಕೇಳಿದೆ, ಮೂಡಿ ನೋಡಿದ್ದಾರೆ, ಅದನ್ನೆಲ್ಲ ನೋಡಿದ್ದಾರೆ. ಅದ್ರದ್ದು ಆ್ಯಕ್ಚುಲಿ ನಾನು ಕತೆ ಮಾಡಿದ ಅರ್ಜುನ್ ಸರ್ಜಾ ಅವ್ರಿಗೆ ಕತೆ ಮಾಡಿದಾಗ ಆ ಬ್ಲಾಕ್ ಎಲ್ಲ ಇಟ್ಟಿದ್ದೆ, ಹಳ್ಳಿನೇ ಇಲ್ಲ, ಹಳ್ಳಿನೇ ಇಲ್ಲ, ಮ್ಯಾಪಲ್ಲಿದೆ ಹಳ್ಳಿ. ಯಾಕೆ, ಏನಾಯಿತು? ಖಾಲಿ ಮಾಡಿಸ್ಬಿಟ್ಟಿದ್ದೆ, ಐರನ್ನೂರು ಊರು ಹಳ್ಳು ಐರನ್ನೂರು. ಸೊ ಆ ಊರವ್ರನ್ನೆಲ್ಲ ಅವ್ರಿಗೇನೋ ಒಂದು ಕೊಟ್ಬಿಟ್ಟು ಖಾಲಿ ಮಾಡಿಸಿದ್ರು ಅನ್ನೋದೆಲ್ಲ ನಮ್ಮ ಕಿವಿಗೆ ಬಿದ್ದಿತ್ತು. ಸೊ ಅದ್ರ ಬೇಸ್ ಮೇಲೆ ಒಂದು ಸಬ್ಜೆಕ್ಟನ್ನು ಮಾಡಿದ್ದೆ, ಅದನ್ನು ನೋಡಿ ಅವ್ರು ಅದು ಕೇಳಿದ್ದಾರೆ. ನೋಡೋಣ, ಮತ್ತೆ ಇನ್ನೊಂದ್ಸಲ ಕೂತ್ಕೊಂಡಾಗ ಬರೀ ಮೈನ್ ಸೆಕ್ಟರೇ ಮಾತಾಡಬೇಕು ಅನ್ಸಿದ್ರೆ ನಾನು ಅದು ಮೈನ್ ಸೆಕ್ಟರ್ ಮಾತಾಡ್ತೀನಿ. ಖಂಡಿತ ಸರ್, ಖಂಡಿತ. ದರ್ಶನ್ ಅನ್ನೋರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸರ್, ನನಗೆ ಡೈರೆಕ್ಷನ್ನು ಇಂಟ್ರೆಸ್ಟ್ ಇಲ್ಲ, ಬಟ್ ಮ್ಯೂಸಿಕ್ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ. ಗುರುಕಿರಣ್ ಮತ್ತು ಹಂಸಲೇಖ ಸರ್ ಮ್ಯೂಸಿಕ್ ಮೇಕಿಂಗ್ ಸ್ಟೈಲ್ ಮತ್ತು ಜನ್ರಲ್ಲಿ ಒಂದು ಫಿಲ್ಮಲ್ಲಿ ಸಾಂಗ್ಸ್ ಮತ್ತು RR ಹೇಗೆ ಕಂಪೋಸ್ ಮಾಡಿ ಮುಗಿಸ್ತಾರೆ, ಫುಲ್ ಪ್ರೋಸೆಸ್ನ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿ. ಒಂದು ಸಿನಿಮಾ ಮೇಕಿಂಗ್ ಬಗ್ಗೆ ಮಾತಾಡುವಾಗ ಇವೆಲ್ಲ ಬಂದ್ಬಿಡುತ್ತೆ. ನಾವೇನು ಕ್ಲಾಸ್ ಮಾಡ್ತೀವಿ, ಹೌದು, ಅದರಲ್ಲಿ ಬರೀ ನಿರ್ದೇಶಕ ಮಾತ್ರ ಮಾತಾಡ್ತಾ ಇಲ್ಲ. ಹೌದು, ಒಬ್ಬ ನಟನಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಮಾತಾಡ್ತೀವಿ. ಹೌದು, ಹಾಗೆಯೇ ಈ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದು ಮಾತಾಡ್ತಾ ಇದ್ದೀವಿ. ಅದಕ್ಕೂ ಬೇಕಾದ ಕೋಚಿಂಗ್ ಕೊಡ್ತೀವಿ, ಅದಕ್ಕೂ ಬಗ್ಗೆನೂ ಮಾತಾಡೋದಿದೆ. ನೀವೇನು ಮಾಡಬೇಕು ಇದೆ ಅಂದರೆ, ಒಂದು ಮುಖ್ಯವಾಗಿ ಇನ್ಸ್ಟ್ರೂಮೆಂಟ್ ನೀವು ಯಾವ್ದಾದ್ರು ಒಂದು ಕಲ್ತ್ಕೊಳ್ಳೋದು ಒಳ್ಳೆಯದು. ಹೌದು, ಈಗ ಯಾವುದೋ ಒಂದು ಕೀಬೋರ್ಡೋ ಅಥವಾ ಹಾರ್ಮೋನಿಯಮ್ಮು ಗಿಟಾರೋ ಯಾವುದೋ ಒಂದು ನೀವು ಕಲ್ತ್ಕೋಬೇಕು, ನುಡ್ಸೋಕ್ಕೆ ಕಲ್ತ್ಕೋಬೇಕು. ಯಾಕೆಂದರೆ ನಿಮ್ಮ ತಲೆಯಲ್ಲಿರೋ ಟ್ಯೂನನ್ನು ಒಂದೋ ನಿಮಗೆ ಹಾಡೋಕ್ಕೆ ಗೊತ್ತಿರಬೇಕು, ಹಾಡೋಕ್ಕೆ ಗೊತ್ತಿರಬೇಕು, ಇಲ್ಲ ನುಡ್ಸೋಕ್ಕೆ ಗೊತ್ತಿರಬೇಕು, ಅದನ್ನು ಕನ್ವೆ ಮಾಡೋ ಭಾಷೆ ಆಗುತ್ತೆ. ಎರಡನೇದೇನಾಗತ್ತೆ,
ಇದು ಸುಲಭವಾಗಿ ಸಿಗೋ ಸ್ಥಾನ ಅಂತಲೂ ಅನ್ಕೋಬಾರ್ದು. ಅದಕ್ಕೆ ನೀವು ಈ ನೋಡಿ ಈಗ ಏನಾಗಿದೆ, ಹಂಸಲೇಖ ಅವರು ಬರೋವರೆಗೂ ಸಂಗೀತ ಕ್ಷೇತ್ರ ಬೇರೆ ಥರ ಇತ್ತು. ಮ್ಯೂಸಿಕ್ ಡೈರೆಕ್ಟ್ರ್ ಬರೀ ಮ್ಯೂಸಿಕ್ ಮಾಡ್ತಾ ಇದ್ವಿ, ಯಾರೋ ಒಬ್ಬರು ಲಿರಿಕ್ ರೈಟರ್ ಕರೆಸೋರು ಕೂಡಿಸೋರು ಅವ್ರು ಲಿರಿಕ್ ಬರೀತಿದ್ರು. ಹಂಸಲೇಖ ಅವ್ರು ಬಂದ ಮೇಲೆ ಏನಾಗೋಯ್ತು ಅಂದರೆ ಅವರೇ ಲಿರಿಕ್ ಬರೆಯೋದು. ಹಾಗಾಗಿ ಮತ್ತೆ ಮನೋಹರ್ ಅವರೇ ಲಿರಿಕ್ ಬರೆಯೋದು, ಹಾಗೆ ಬಂದರು ಅವರಿಬ್ಬರು. ಆಮೇಲೆ ಮತ್ತೆ ಗುರುಕಿರಣು ಹರಿಕೃಷ್ಣ ಬಂದು ಮತ್ತೆ ಲಿರಿಕ್ ರೈಟರ್ಸ್ಗಳಿಗೆ ಅವಕಾಶ. ಸೊ ಅದು ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಆ ಕೋರ್ಸಲ್ಲಿ ಕೋರ್ಸಲ್ಲಿ ಖಂಡಿತ ಅದು ಹೇಗೆ ಹೇಗೆ ಆಗುತ್ತೆ, ಯಾವ 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 ಸ್ಟೆಪ್ ಆದಮೇಲೆ ಯಾವುದಾಗುತ್ತೆ ಹೇಳ್ಕೊಡ್ತೀವಿ. ನೀವು ಈ ಕ್ಷಣದಲ್ಲಿ ಮಾಡಬೇಕಾಗಿರೋದು, ನಿಮಗೆ ಒಳ್ಳೆ ವಾಯ್ಸ್ ಇದ್ದರೆ ಸಂಗೀತ ಕಲ್ತ್ಕೊಳ್ಳಿ. ಹೌದು, ಒಳ್ಳೆ ವಾಯ್ಸ್ ಇಲ್ಲ ಹೇಳೋಕ್ಕಾಗಲ್ಲ ಅಂದರೆ ಇನ್ಸ್ಟ್ರೂಮೆಂಟ್ ಒಂದು ಕಲ್ತ್ಕೊಳ್ಳಿ, ಕಲ್ತ್ಕೊಳ್ಳಿ. ಅಷ್ಟೊಳಗಡೆ ಇದೆಲ್ಲ ರೆಡಿ. ನಿಜ ಸರ್, ನಿಜ. ರೈಟ್ ಸರ್, ಥ್ಯಾಂಕ್ ಯು. ಬಹುಶಃ ಇದು ಮೊದಲನೆಯ ಸುತ್ತಿನ ಪ್ರಶ್ನೋತ್ತರ ವಿಭಾಗ ಅಂತ ಹೇಳೋಕೆ ಇಷ್ಟಪಡ್ತೀನಿ, ಅಥವಾ ಮೊದಲನೆಯ ಸರಣಿ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಇಲ್ಲಿ ಸುಮಾರು ಜನ ಪ್ರಶ್ನೆಗಳನ್ನು ಮಾಡಿದ್ದಾರೆ, ಆದರೆ ಒಂದೇ ಬಾರಿಗೆ ಎಲ್ರಿಗೂ ಉತ್ತರ ಕೊಡೋಕ್ಕಾಗಲ್ಲ. ಒಂದೊಂದು ಪ್ರಶ್ನೆ ಎತ್ಕೊಂಡ್ರೆ ನಮಗೆ ಮಾತಾಡೋಕೆ ಸಾವಿರಾರು ವಿಚಾರಗಳು ಸಿಗುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ಹೌದು ಉತ್ತರ ಕೊಡ್ತೀನಿ ಸೆಕ್ಷನಲ್ಲಿ, ಬಟ್ ಅದನ್ನು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಕೊಡ್ತಿರ್ತೀವಿ. ಹೌದು, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂಗೆ ಒಬ್ಬರು ಒಂದು 20 ಪ್ರಶ್ನೆ ಕೇಳಿದ್ದೀರಾ. ಹೌದು, ಕಲಾ ಏನೋ ಇದೆ ಅದು. ಅದರಲ್ಲಿ ಏನು ಅನ್ನಿಸ್ತಿದ್ದು ನನಗೆ ಅಂದರೆ, ಒಂದು ನೀವು ಕೆಲವು ಕುತೂಹಲದಿಂದ ಕೇಳಿದ್ದೀರಾ ಪ್ರಶ್ನೆಗಳು, ಎರಡನೇದು ನನಗೆ ಗೊತ್ತಾ ಅಂತ ತಿಳ್ಕೊಳ್ಳೋದಕ್ಕೆ ಕೇಳಿದ್ದೀರ, ನನಗೆ ಗೊತ್ತಾಗತ್ತೆ ಇವರು ಇದ್ರ ಬಗ್ಗೆ ಇವ್ರಿಗೆ ಗೊತ್ತಾ ಇಲ್ವ ಅಂದರೆ ನಿಮ್ಗೊಂದು ಸ್ವಲ್ಪ ಗೊತ್ತಿದೆ ಅಲ್ಲಿ ಆ ಜಾಗಕ್ಕೆ ನೀವು ಹೋಗಿದ್ದೀರಾ ಅಂತ ನನಗೆ ನಿಮ್ಮ ಪ್ರಶ್ನೆಗಳು ಕೇಳಿದಾಗ ಗೊತ್ತಾಗುತ್ತೆ. ಹೌದು, ಈ ಕ್ಷೇತ್ರದಲ್ಲಿ ಸ್ವಲ್ಪ ನೀವು ಕೈ ಕಾಲು ಇಟ್ಟಿದ್ದೀರ. ಹೌದು, ಬಟ್ ಸ್ಟಿಲ್ ಫೈನಲಿ ಒಂದು ಪ್ರಶ್ನೆನಲ್ಲಿ ನೀವು ಹೌ ಟು ಹ್ಯಾಂಡಲ್ ಡಿಪ್ರೆಷನ್ ಖಿನ್ನತೆ, ಅದು ಒಂದು ಪ್ರಶ್ನೆ ಇದೆ ನಿಮ್ಮಲ್ಲಿ. ಈ ಟೋಟಲ್ ಒಂದು 20 ಪ್ರಶ್ನೆ ಇದೆ, ಆ 20 ಪ್ರಶ್ನೆಗಳನ್ನು ಪ್ರಶ್ನೋತ್ತರ ಮಾಲಿಕೆ ಥರ ಮಾಡಿದರೆ ಅದು ಎಲ್ರಿಗೂ ಅರ್ಥವೂ ಆಗೋದು ಇಲ್ಲ. ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು 3-4 ಎಪಿಸೋಡನ್ನು ಜನರಲ್ ಟಾಕ್ ಒಂದು ಮಾಡಿಬಿಡ್ತೀವಿ. ಖಂಡಿತ, ಆ ಜನರಲ್ ಟಾಕ್ ಮಾಡಿದಾಗ ನಿಮ್ಮ 20 ಪ್ರಶ್ನೆಗಳಲ್ಲಿ ಒಂದಷ್ಟು ಪ್ರಶ್ನೆಗಳು ಮಾಯ ಆಗ್ಬಿಡುತ್ತೆ. ಮಾಯ ಆ ಜನರಲ್ ಟಾಕಲ್ಲೇ. ಹೌದು, ಅಂದರೆ ಆಧ್ಯಾತ್ಮ ಅಂದರೆ ಏನು, ಸ್ಪಿರಿಚುಲಿಸಮ್ ಅಂದರೆ ಏನು. ಹೌದು, ಸಿ ಆಧ್ಯಾತ್ಮ ಸ್ಪಿರಿಚುಲಿಸಮ್ ಎರಡೂ ಒಂದೇ ಅನ್ನೋ ಕಲ್ಪನೆಯಲ್ಲಿ ಬಹುತೇಕ ಎಲ್ಲರೂ ಇದ್ದಾರೆ. ಈ ಟಿ ವಿಗಳಲ್ಲೆಲ್ಲ ಆಧ್ಯಾತ್ಮ ಚಿಂತಕರು, ಆಧ್ಯಾತ್ಮನ ಚಿಂತೆ ಮಾಡೋದು ಹೆಂಗೆ ಅದು ಅಲ್ವಾ, ಅದು ಆಧ್ಯಾತ್ಮ ಚಿಂತಕರು ಅಂತೆಲ್ಲ ಏನೇನೋ ಆಗ್ತಾರೆ, ಅದು ಕ್ಯಾಟ್ರಿಂಗ್ ಟು ಡಿಮ್ಯಾಂಡ್. ಇಲ್ಲಿ ಆಗಲ್ಲ. ಇಲ್ಲಿ ಈ ಆಧ್ಯಾತ್ಮದಲ್ಲಿ ಏನಿದೆ ಅಂದರೆ ಕೇಳ್ತೀನಿ ಕೇಳಿ, ಎರಡು ಆಯಾಮ ಇದೆ. ಹೊರಗಡೆ ಅವರಿಗೆ ದೇಹಕ್ಕೆ ಒಂದು ಆಧ್ಯಾತ್ಮ, ನಿಮಗೆ ವೈಯಕ್ತಿಕವಾಗಿ ಒಳಗಡೆ ಒಂದು ಪಯಣ ಇದೆ. ಹೌದು, ಅದು ವೇದಗಳಲ್ಲಿ ಉಲ್ಲೇಖ ಮಾಡಿರೋ ಪದ್ಧತಿಗಳು ಎಲ್ಲಿ ಬರುತ್ತೆ ಅಂದರೆ, ಅದು ನಾನು ಯಾವಾಗಲೂ ನಾನು ಹಿಂಗೆ ಹೇಳ್ತಿರ್ತೀನಿ, ಒಂದು ರಿಯಲ್ ಆಧ್ಯಾತ್ಮ ಇನ್ನೊಂದು ರೀಲ್ ಆಧ್ಯಾತ್ಮ ಅಂತ. ಓಕೆ, ಸಿನಿಮಾ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ರಿಯಲ್ ಆಧ್ಯಾತ್ಮ ಇನ್ನೊಂದು ರೀಲ್ ಆಧ್ಯಾತ್ಮ. ಹಾಗಾದ್ರೆ ಏನು ರೀಲ್ ಅಂದರೆ ಸುಳ್ಳು ಬುರುಡೇನಾ ಅಂತ ನೀವು ಅನ್ಕೋಬೇಡಿ. ಅಲ್ಲಿ ಆ ಉದ್ದೇಶದಲ್ಲಿ ನಾನು ರೀಲ್ ಆಧ್ಯಾತ್ಮ ಅಂತ ಹೇಳ್ತಿಲ್ಲ. ನಾನು ಹೇಳ್ತಿರೋದು ಈ ರೀಲ್ ಅನ್ನೋದು ಏನಪ್ಪ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ, ಮನೋರಂಜನೆಗಾಗಿ ನಾವು ಸಿನಿಮಾ ಮಾಡೋದು. ಕರೆಕ್ಟ್, ಅರ್ಥ ಆಯ್ತಾ? ಆ ಮಾಡೋ ಪ್ರೋಸೆಸ್ಸಲ್ಲೇ ಆತ್ಮತೃಪ್ತಿನ ಕಂಡ್ಕೊಳ್ತೀವಿ, ಒಂದಷ್ಟು ಜ್ಞಾನನ ಬೆಳೆಸ್ಕೊತೀವಿ, ಒಂದಷ್ಟು ಹಣನ ಸಂಪಾದನೆ ಮಾಡ್ತೀವಿ, ಒಂದಷ್ಟು ವ್ಯಕ್ತಿತ್ವನ ರೂಪಿಸ್ಕೊಳ್ತೀವಿ. ಹೌದು, ಆ ಉದ್ದೇಶದಲ್ಲಿ ರೀಲ್ ಅಂತಂದರೆ ಏನಂದರೆ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲಿ ಬರುತ್ತೆ. ಸೈಕಾಲಜಿಕಲ್, ಸೈಕೋಸೋಮ್ಯಾಟಿಕ್, ಎಲ್ಲ ಸೈಕಾಲಜಿಕಲ್ ಸ್ಪಿರಿಚುವಲ್ ಇಶ್ಯೂಗಳನ್ನ ಸೈಕಾಲಜಿಕಲಿ ಹೌ ಟು ಹ್ಯಾಂಡಲ್ ಅನ್ನೋದು, ವಿಚ್ ಈಸ್ ಮೋರ್ 80% ಇವಾಗ ಮಾರ್ಕೆಟಲ್ಲಿ ಕ್ಯಾಟ್ರಿಂಗ್ ಮಾಡ್ತಿರೋದು ವೇದ ಅಧ್ಯಾತ್ಮ ಅಂತ ಮಾಡ್ತಿರೋದು. ಇದನ್ನು ಸಮಸ್ಯೆಗೆ ಪರಿಹಾರ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದು ಲೆಕ್ಕಾಚಾರ. ಈ ರಿಯಲ್ ಅಧ್ಯಾತ್ಮ ಅನ್ನೋದು ಸಮಸ್ಯೆ ಇಲ್ಲದೆ ಇರೋ ಹಂಗೆ ಮಾಡ್ಕೊಳ್ಳೋದು ಹೆಂಗೆ ಅಂತ, ಇಲ್ಲಿ ಸಮಸ್ಯೆಗೆ ಪರಿಹಾರ ಏನು ಮಾಡ್ಕೊಳ್ಳೋದು ಅಂತ ಬರುತ್ತಿಲ್ಲ. ಹೌದು, ಇಲ್ಲಿ ಸಮಸ್ಯೆ ಇಲ್ಲದೆ ಇರೋಂಗೆ ಹೆಂಗೆ ಮಾಡ್ಕೊಳ್ಳೋದು ಅಂತ, ಅದು ಕಂಪ್ಲೀಟ್ ಇನ್ವರ್ಟ್ ಜರ್ನಿ ಆಗಿರುತ್ತೆ. ಸೊ ಇದು ಏನಾಗುತ್ತೆ ಅಂದರೆ ಆಧ್ಯಾತ್ಮದ ವಿಚಾರವನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಿದಾಗ ಎಲ್ಲರೂ ಒಂದೇ ವೇವ್ ಲೆಂತಲ್ಲಿ ಇರಲ್ಲ. ಯಾಕೆಂದರೆ ಅದಕ್ಕೆ ಬೇಕಾದ ಅಧ್ಯಯನ, ಅದಕ್ಕೆ ಬೇಕಾದಂಥ ಒಂದು ಚಿಂತನೆಯನ್ನು ಎಲ್ಲರೂ ಮಾಡಿಲ್ಲ. ಸದ್ಗುರುಗಳ ಅನುಗ್ರಹ ಇದ್ದರೆ, ಆಶೀರ್ವಾದ ಇದ್ದರೆ ಆ ಜಾಗಕ್ಕೆ ನೀವು 20 ಪ್ರಶ್ನೆಗಳನ್ನು ನೀವು ಕೇಳಿದ್ದೀರಾ ಅಂತಂದರೆ
ಆ ನಿಮ್ಮ ಪ್ರಶ್ನೆಗಳನ್ನು ನನಗೆ ಕೇಳಬೇಕು ಅಂತ ನನ್ನ ಸದ್ಗುರುಗಳು ನಿಮಗೆ ಪ್ರೇರಣೆ ಮಾಡಿದ್ರೆ ನೀವು ಕೇಳ್ತೀರಿ. ಆವಾಗ ಅದಕ್ಕೆ ನಾನು ಉತ್ತರ ಕೊಡಲೇಬೇಕು ಅಂತ ಸದ್ಗುರುಗಳು ಪ್ರೇರಣೆ ಆದಾಗ ನಾನು ಕೊಟ್ಟೇ ಕೊಡಬೇಕು. ಆದ್ದರಿಂದ ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಅಧ್ಯಾತ್ಮದ ವಿಚಾರಗಳನ್ನು ಒಂದು ಬಹಳಷ್ಟು ವಿಚಾರಗಳು ಮಾತಾಡಬೇಕಾದ್ರೆ ಅದು ಒಂದಷ್ಟು ಮಾತಾಡಿದ ಮೇಲೆ ನಿಮ್ಮ ಆಧ್ಯಾತ್ಮದ ಪ್ರಶ್ನೆಗಳನ್ನು ಖಂಡಿತ ನಾನು 20 ಪ್ರಶ್ನೆಗಳೇನಿದೆ ಅದನ್ನು ತಗೋತೀನಿ. ತುಂಬ ಜನ ಸ್ಪಿರಿಚುಲಿಸಮ್ ಮಾತಾಡಿ ಸ್ಪಿರಿಚುಲಿಸಮ್ ಅಂದರೆ ಏನು ಅನ್ಕೊಂಡಿದ್ದಾರೆ ಅನ್ನೋದು ನನಗಿನ್ನೂ ಅದು ಸ್ಪಷ್ಟತೆ ಇಲ್ಲ ಅಲ್ವಾ. ಅದ್ರ ಬಗ್ಗೆ ನಾನು ಕ್ಲಾಸ್ ಮಾಡ್ತೀನಿ, ಅದು ಫಸ್ಟ್ ಒಂದು 4-5 ಕ್ಲಾಸ್ ಥರ ಜನರಲ್ ಮಾಡಿ ಆಮೇಲೆ ಅದ್ರ ಬಗ್ಗೆ ಪ್ರಶ್ನೆಗೆ ಉತ್ತರ ಕೊಡುವ. ಮತ್ತೆ ಅದರಲ್ಲೂ ಕೂಡ ಸುಮಾರು ಪ್ರಶ್ನೆಗಳು ಬರಬಹುದು ನಮ್ಮ ಕಾರ್ಯಕ್ರಮ. ಅದು ಏನಂದ್ರೆ ಮೋರ್ ಆಫ್ ಇಂಟ್ರಾಕ್ಷನ್ ಅದ್ರನ್ನೇ ಚೆನ್ನ. ಈ ಅಧ್ಯಾತ್ಮ ಹೇಗೆ ಅಂದರೆ ಮೊಸರಿದ್ದೆ. ಈಗ ಒಂದು ಸಿಂಪಲಾಗಿ ನಿಮ್ಗೆ ಹೇಳ್ಬಿಡ್ತೀನಿ, ಹಸು ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಒಂದು ಹಸುವನ್ನು ನೋಡಿದರೆ ಅದು ಹಾಕೋ ಅದು ಕೊಡುವ ಹಾಲು ನಿಮ್ಗೆ ಕಾಣಿಸ್ಬೇಕು, ಹೌದು, ಅದು ಕೊಡುವ ಸಗಣಿ ಕಾಣಿಸ್ಬೇಕು, ಅದು ಕೊಡುವ ಇದು ಗಂಜರ ಕಾಣಿಸ್ಬೇಕು, ಹೌದು, ಗೋಮೂತ್ರ ಸಿಗಬೇಕು. ಈಗ ಹಾಲನ್ನು ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಒಬ್ಬ ಸೈಂಟಿಫಿಕ್ ಪರ್ಸನ್, ಒಬ್ಬ ವೈಜ್ಞಾನಿಕವಾದ ವಿದ್ಯಾರ್ಥಿ ಏನಂತಾನೆ, ಹಾಲು ನೋಡಿದಾಗ ಪ್ರೋಟೀನ್ ಇದೆ, ಐರನ್ ಇದೆ, ಕ್ಯಾಲ್ಸಿಯಂ ಇದೆ, ಈ ಥರ ಹೇಳ್ತಾನೆ. ಹೌದು, ಹಾಲು ಏನು ಅಂದಾಗ ಅವನದ್ರಲ್ಲಿ ಪ್ರೋಟೀನ್ ಸ್ವಲ್ಪ ಇದೆ, ಕ್ಯಾಲ್ಸಿಯಂ ಇದೆ, ಐರನ್ ಇದೆ, ಏನೇನಿದೆ ಅದರಲ್ಲಿ ಕಂಟೆಂಟು ಅದನ್ನು ಹೇಳ್ತಾನೆ. ಅದು ವಿಜ್ಞಾನ. ಆಧ್ಯಾತ್ಮ ವಿಜ್ಞಾನ ಅಂದರೆ ಹಾಗಲ್ಲ. ಇಲ್ಲಿ ಏನಿದೆ ಅಂದರೆ ತುಪ್ಪ ಇದೆ ಅಂತೀನಿ ನಾನು, ಇಲ್ಲಿ ಏನಿದ್ರೆ ಬೆಣ್ಣೆ ಇದೆ ಅಂತೀನಿ ನಾನು, ಇಲ್ಲಿ ಏನಿದ್ರೆ ಮೊಸರಿದೆ ಅಂತೀನಿ, ಇಲ್ಲಿ ಏನಿದೆ ಅಂದರೆ ಹಾಲಿದೆ ಅಂತೀನಿ ನಾನು. ಆಧ್ಯಾತ್ಮದಲ್ಲಿ ನೀವು ಹಾಲನ್ನು ನೋಡಿದಾಗ ತುಪ್ಪವನ್ನು ನೋಡಲು ನಿಮಗೆ ಸಾಧ್ಯವಾದರೆ ಆಧ್ಯಾತ್ಮಿಕವಾಗಿ ನೀವು ಒಳ್ಳೆಯ ವಿದ್ಯಾರ್ಥಿ ಇದ್ದ. ಅದು ಅನ್ವೇಷಣೆ. ಈ ಜಗತ್ತಿನ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ ರೀತಿ ಹೇಗೆಂದರೆ, ಹಾಲನ್ನು ಮೊಸರು ಮಾಡ್ಬೋದು, ಮೊಸರನ್ನು ಮಜ್ಜಿಗೆ ಮಾಡ್ಬೋದು, ಮಜ್ಜಿಗೆಯಿಂದ ಬೆಣ್ಣೆ ತೆಗಿಬೋದು, ಬೆಣ್ಣೆಯಿಂದ ತುಪ್ಪ ಮಾಡ್ಬೋದು. ತುಪ್ಪ ಇಸ್ ದ ಫೈನಲ್ ಪ್ರಾಡಕ್ಟ್. ಆ ತುಪ್ಪ ಇದೆಯಲ್ಲ, ಈಗ ನಿಮ್ಮೆದುರಿಗೆ ತುಪ್ಪ ತೋರಿಸ್ತೀನಿ. ಇದರಲ್ಲಿ ಏನು ಕಾಣಿಸ್ತಿದೆ ಅಂದಾಗ, ಈ ತುಪ್ಪದಲ್ಲಿ ನಿಮಗೆ ಹಸು ಕಾಣಿಸಿದ್ರೆ ಅದು ಆಧ್ಯಾತ್ಮ. ಈ ತುಪ್ಪ ಹೇಗೆ ಬಂತು ಅಂದರೆ, ಹಸುವಿನಿಂದ ಬಂತು ಅನ್ನೋದು ನಿಮಗೆ ಗೊತ್ತಾದರೆ ಆ ರೀತಿಯ ಚಿಂತನೆಗೆ ಆಧ್ಯಾತ್ಮಕ್ಕೆ ಪೂರಕವಾಗುತ್ತೆ. ಸೊ ಅಲ್ಲಿ ಆತ್ಮದ ಮೂಲವನ್ನು ಹುಡುಕುವಂಥ ಒಂದು ಪ್ರಯತ್ನ ಇರುತ್ತೆ. ಆ ಮೂಲವನ್ನು ಹುಡುಕುವಾಗ ನೀವು ತುಪ್ಪವಾಗಿರ್ತೀರಷ್ಟೇ, ನಿಮಗೆ ಹಸು ಹೆಂಗಿದೆ ಅಂತ ಗೊತ್ತಿರಲ್ಲ, ಅದು ಅದರೊಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಆದ್ದರಿಂದ ನಾನೇನಂದರೆ, ಈ ಚರ್ಚೆಗಳನ್ನು ಮಾಡೋಣ. ಒಂದು ಏನೇನು ಯಾವ್ಯಾವ ಥರ ಸದ್ಗುರುಗಳು ಪ್ರೇರಣೆ ಮಾಡಿ ಕಳಿಸ್ಕೊಡ್ತಾರೆ, ಅವ್ರು ಮಾತಾಡ್ತಾರೆ, ನಾನು ಮಾತಾಡಲ್ಲ. ಅವ್ರು ಮಾತಾಡಿದಾಗ ನಾನು ಖಂಡಿತ ಖಂಡಿತ ಖಂಡಿತ. ಇದು ಮೊದಲ ಭಾಗದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ಕಾರ್ಯಕ್ರಮ ಕಂಟಿನ್ಯೂ ಆಗುತ್ತೆ. ಸೊ ಇವತ್ತಿಗಿಷ್ಟು ಸಾಕು ಅಂತ ನನಗನ್ಸುತ್ತೆ. ಮುಂದಿನ ವಿಭಾಗದಲ್ಲಿ ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ಎತ್ಕೊಂಡು, ಅದು ನಿಮ್ಮದೇ ಪ್ರಶ್ನೆಗಳನ್ನು ಎತ್ಕೊಂಡು ಮುರಳಿ ಮೋಹನ್ ಅವರು ಉತ್ತರವನ್ನು ಕೊಡ್ತಾರೆ. ಸರ್, ಇಷ್ಟೊತ್ತು ನಮಗೆ ಸಮಯ ಕೊಟ್ಟಿದ್ದಕ್ಕೆ, ನಮ್ಮ ನೋಡುಗರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಅವರೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೀಪ್ ಕಂಟಿನ್ಯೂಯಿಂಗ್. ನಿಮಗೆ ಯಾವ ವಿಚಾರ ಇದೆ ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ, ಖಂಡಿತ ಸರ್, ಯಾವ ವಿಚಾರ ನಾವು ಮಾತಾಡಬೇಕು ಅನ್ನೋದನ್ನು ನೀವು ಹಾಕ್ತಾ ಇರಿ. ಅದನ್ನು ಒಂದಲ್ಲ ಒಂದು ಟೈಮಲ್ಲಿ ಅದನ್ನು ನಾವು ಪಿಕ್ ಮಾಡ್ತೀವಿ, ಮಾತಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಸೊ ನಿಮಗೇನು ಪ್ರಶ್ನೆಗಳಿರುತ್ತೆ, ಅದು ಯಾವ ವಿಭಾಗದ್ದೇ ಆಗ್ಬೋದು, ನಮಗೆ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟದಿರ್ಬೋದು, ಏನೇ ಇರ್ಬೋದು, ನಿಮ್ಮ ಎಮೋಷ್ನಲ್ ಸಮಸ್ಯೆ ಇರ್ಬೋದು. ಯಾಕೆಂದರೆ ನಿಮಗೊಬ್ಬರಿಗೆ ಎಮೋಷ್ನಲ್ ಸಮಸ್ಯೆ ಇರೋಲ್ಲ, ಸಮಾಜದಲ್ಲಿ ತುಂಬ ಜನಕ್ಕೆ ಇರುತ್ತೆ. ನೀವು ಕೇಳಿದಾಗ ಅದಕ್ಕೆ ನಾವು ಕೊಡೋ ಉತ್ತರದಿಂದ ಒಂದು 100 ಜನಕ್ಕೆ ಒಳ್ಳೇದಾಗೋಗಿದ್ರೆ ನಾವು ಖಂಡಿತ ಅದನ್ನು ಪಿಕ್ ಮಾಡ್ತೀವಿ. ನಿಜ ಸರ್, ನಿಜ, ಹೌದು. ಸೊ ನಿಮ್ಮ ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ ಯಾವಾಗಲೂ ತೆರೆದಿರುತ್ತೆ. ಸೊ ಉತ್ತರವನ್ನು ನಾವು ಕೂಡ ಕೊಡೋಕೆ ಪ್ರಯತ್ನವನ್ನು ಪಡ್ತೀವಿ. ಸೊ ನಿಮ್ಮ ಪ್ರಶ್ನೆಗಳಿಗಾಗಿ ನಾವು ಕೂಡ ಕಾಯ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್ ಹೆಗ್ಗದ್ದೆ ಸ್ಟುಡಿಯೋ.